ನಿದ್ದೆ ಮಾಡೋ ಸಮಯ ಕಡಿಮೆ ಮಾಡಿಕೊಳ್ಳೋದು ಹೇಗೆ ಹಾಗೂ ನಿದ್ದೆಯ ಗುಣಮಟ್ಟನ ಹೆಚ್ಚಿಸ್ಕೊಳ್ಳೋದು ಹೇಗೆ ಅನ್ನೋದು ಅವಶ್ಯಕ ಅಲ್ಲ ಜೀವನದಲ್ಲಿ ನಿದ್ದೆ ಅನ್ನೋದು ಒಂದು ತರಹದ ವಿಶ್ರಾಂತಿ ಅಷ್ಟೇ ತುಂಬ ಜನ ಅಂದುಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ತಮಿಳ್ನಾಡಿನಲ್ಲಿ ಯಾರಾದರೂ ರೆಸ್ಟ್ ಪಣಿಕರಾಂಗ ಅಂದರೆ ಅರ್ಥ ನಿದ್ದೆ ಮಾಡಿದ್ದಾರೆ ಅಂತ ಹಾಗೇನಾಗಬೇಕಿಲ್ಲ ನೀವು ಕೂತ್ಕೊಂಡು ವಿಶ್ರಮಿಸ್ಬೋದು ಅಲ್ವಾ ಅಲ್ವಾ ನಿಂತ್ಕೊಂಡು ಕೂಡ ವಿಶ್ರಮಿಸ್ಬಹುದು ಸ್ವಲ್ಪ ಓಡಿ ಸುಮ್ಮನೆ ನಿಂತ್ಕೊಂಡ್ರೆ ವಿಶ್ರಾಂತಿ ಅಂತನ್ಸಲ್ವಾ ಸ್ವಲ್ಪ ನಿಂತ್ಕೊಂಡು ಆಮೇಲೆ ಕೂತ್ಕೊಂಡ್ರೆ ವಿಶ್ರಾಂತಿ ಅಂತನ್ಸಲ್ವಾ ವಿಶ್ರಾಂತಿಗೆ ತುಂಬ ದಾರಿಗಳಿವೆ ಮುಖ್ಯವಾದ ವಿಷಯ ಏನಂದರೆ ವಿಶ್ರಾಂತಿ ಅಂದರೆ ನಿಮ್ಮ ಎನರ್ಜಿ ಈಕ್ವೇಷನ್ನ ಬದಲಾಯಿಸೋದು ಅಂದರೆ ಶಕ್ತಿಯ ಖರ್ಚು ಕಡಿಮೆ ಮಾಡೋದು ಮತ್ತು ಉತ್ಪಾದನೆನ ಅದೇ ಮಟ್ಟದಲ್ಲಿ ಇರಿಸೋದು ಒಂದು ಸ್ವಲ್ಪ ಮೇಲೆ ನಿಮಗೆ ಚೇತರಿಸ್ಕೊಂಡಂಗೆ ಅನಿಸುತ್ತೆ ಯಾಕೆ ಅಂದರೆ ಖರ್ಚು ಕಡಿಮೆ ಆಗಿದೆ ಮುಖ್ಯವಾಗಿ ನೀವು ಎನರ್ಜಿ ಈಕ್ವೇಷನನ್ನು ಮ್ಯಾನೇಜ್ ಇದ್ದೀರಾ ತೀವ್ರವಾದ ಚಟುವಟಿಕೆನಲ್ಲಿ ತೊಡಗಿದ್ರೆ ಖರ್ಚು ಜಾಸ್ತಿ ಇರುತ್ತೆ ಉತ್ಪಾದಿಸೋದು ಸಾಲಲ್ಲ ಸ್ವಲ್ಪ ಮೇಲೆ ಸುಸ್ತಾಗ್ತೀರಾ ಯಾಕೆ ಅಂದರೆ ಖರ್ಚು ಜಾಸ್ತಿ ಆಗಿದೆ ಅದೇ ನೀವು ಖರ್ಚನ್ನು ಕಡಿಮೆ ಮಾಡಿ ಉತ್ಪಾದನೆ ಜಾಸ್ತಿ ಮಾಡಿದ್ರೆ ಸ್ವಲ್ಪ ಹೊತ್ತಾದ ಮೇಲೆ ಚೇತರಿಸ್ಕೋತೀರ ನೀವು ಓಡ್ತಾ ಇದ್ದೀರಾ ಅಂದ್ಕೊಳ್ಳಿ ಒಂದು ಮೈಲಿ ಓಡಿದ್ರೆ ಆಮೇಲೆ ಒಂದು ಹೆಜ್ಜೆನೂ ಇಡೋಕ್ಕಾಗಲ್ಲ ಅನ್ಕೊಳ್ಳೋಣ ನಿಮ್ಮಲ್ಲಿ ತುಂಬ ಜನ ಈಶಾ ಮ್ಯಾರಥಾನ್ಗಳನ್ನು ಓಡಿದ್ದೀರಾ ಈಶಾ ವಿದ್ಯಾ ಮ್ಯಾರಥಾನ್ ಸರಿ ನಲವತ್ತೆರಡು ಕಿಲೋಮೀಟರ್ಗಳು ಆದಮೇಲೆ ಯಾವಾಗಲೂ ಒಂದೋ ಎರಡೋ ಮೈಲಿ ಆದಮೇಲೆ ಇನ್ನೊಂದು ಹೆಜ್ಜೆನೂ ಇಡೋಕ್ಕಾಗದಿದ್ದಾಗ ಏನನ್ನೂ ತಿನ್ನಬೇಡಿ ಏನನ್ನೂ ಕುಡಿಬೇಡಿ ಸುಮ್ಮನೆ ಹತ್ತು ನಿಮಿಷ ಕೂತ್ಕೊಳ್ಳಿ ಮತ್ತೆ ನೀವು ಚೇತರಿಸ್ಕೋತೀರಾ ಅಲ್ವಾ ನೀವು ಮಾಡಿದ ಏನು ಅಂದರೆ ಖರ್ಚಿನ ಕಡಿಮೆ ಮಾಡಿ ಉತ್ಪಾದನೆನ ಅದೇ ಮಟ್ಟದಲ್ಲಿರಿಸಿದ್ದೀರಾ ಈಗೇನು ಅಂದರೆ ಖರ್ಚಿನ ಕಡಿಮೆ ಮಾಡೋದಲ್ಲದೆ ಉತ್ಪಾದನೆಯೂ ಜಾಸ್ತಿ ಮಾಡೋದಕ್ಕೆ ದಾರಿಗಳಿವೆ ನೀವು ಒಂದು ಮಟ್ಟದ ಆರಾಮದ ಸ್ಥಿತಿಗೆ ಬಂದರೆ ಆರಾಮ ಅಂದರೆ ತುಂಬ ಜನರಿಗೆ ಇದು ಎಂದಿಗೂ ಅರ್ಥ ಆಗುವಂಥದ್ದಲ್ಲ ಯಾಕೆ ಅಂದರೆ ತುಂಬ ಜನ ಆರಾಮಾಗಿಲ್ಲ ನೀವು ಪೂರ್ತಿ ಆರಾಮದಲ್ಲಿದ್ದರೆ ನಿಮ್ಮ ವ್ಯವಸ್ಥೆ ಪೂರ್ತಿ ಆರಾಮದಲ್ಲಿದ್ದರೆ ಎಲ್ಲನೂ ಆರಾಮದಲ್ಲಿದ್ದರೆ ಅದು ಯಾವಾಗಲೂ ವಿಶ್ರಾಂತಿಯಲ್ಲೇ ಇರುತ್ತೆ ಇಡೀ ದಿನ ವಿಶ್ರಾಂತಿಯಲ್ಲಿದ್ದರೆ ಮಧ್ಯಾಹ್ನ ನೀವು ಮಲಗಿದ್ರೆ ರಾತ್ರಿ ಜಾಸ್ತಿ ನಿದ್ರೆ ಬರೋಲ್ಲ ಅಲ್ವಾ ಅಲ್ವಾ ಓ ನೀವಾಗಲೇ ಪ್ರಯೋಗ ಮಾಡಿ ನೋಡ್ತಿದ್ದೀರಾ ಮಧ್ಯಾಹ್ನ ನೀವು ಮಲಗಿದ್ರೆ ರಾತ್ರಿ ಹೆಚ್ಚು ನಿದ್ರೆ ಬರಲ್ಲ ಹುಷಾರಿಲ್ದೇ ಇದ್ದರೆ ಅಥವಾ ಏನಕ್ಕೋ ತುಂಬ ಸುಸ್ತಾಗಿದ್ರೆ ಬರುತ್ತೆ ಅಷ್ಟೆ ದಿನದ ಹೊತ್ತೆ ಚೆನ್ನಾಗಿ ವಿಶ್ರಮಿಸಿರೋದ್ರಿಂದ ರಾತ್ರಿ ನಿದ್ರೆ ಬರೋಲ್ಲ ಹಾಗಾಗಿ ನಿದ್ರೇನೇ ಅಗತ್ಯ ಅಂತೇನಿಲ್ಲ ನೀವಿಲ್ಲಿ ಕೂತಿದ್ದಾಗ ಕೂಡ ದೇಹ ವಿಶ್ರಾಂತಿಯಲ್ಲಿದ್ದರೆ ನೀವು ನೋಡ್ತೀರಿ ನಿಮ್ಮ ನಿದ್ರೆಯ ಸಮಯ ಕಡಿಮೆ ಆಗುತ್ತೆ ನಿದ್ರೆಯ ಗುಣಮಟ್ಟ ಹೆಚ್ಚಿಸ್ಕೊಳ್ಳೋದು ಹೇಗೆ ನಿದ್ರೆಯ ಗುಣಮಟ್ಟ ಹೆಚ್ಚಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಆದರ್ಶವಾದ ಜೀವನ ಅಂದರೆ ನಾನು ನಿದ್ರೇನೇ ಮಾಡಬಾರ್ದು ಆದರೆ ಅದೀಗ ಸಾಧ್ಯ ಇಲ್ಲ ಈ ದೇಹದಲ್ಲಿ ಇನ್ನೂ ಸ್ವಲ್ಪ ಜಡತ್ವ ಇದೆ ಅದಕ್ಕೆ ಆದಷ್ಟು ಕಡಿಮೆ ಮಲಗುತ್ತೆ ಬೇರೆ ಸಮಯದಲ್ಲಿ ಅದು ಆರಾಮದಲ್ಲಿರುತ್ತೆ ಹೀಗೆ ಆರಾಮದಲ್ಲಿಟ್ಕೊಂಡ್ರೆ ದೇಹಕ್ಕೆ ನಿದ್ರೆ ಮಾಡಬೇಕು ಅಂತ ಅನಿಸೋದೇ ಇಲ್ಲ ದೇಹಕ್ಕೆ ಸಿಕ್ಕಾಪಟ್ಟೆ ಆಯಾಸ ಆಗೋವರೆಗೂ ಹೀಗೆ ದೇಹ ಎಂದು ನಿದ್ರೇನ ಕೇಳ್ತಾ ಇಲ್ಲ ಅದು ಕೇಳ್ತಾ ಇರೋದು ವಿಶ್ರಾಂತಿನ ಮಾತ್ರ ನಿಮಗೆ ಇಲ್ಲಿ ನೆಮ್ಮದಿಯಾಗಿ ಕೂತ್ಕೊಳ್ಳೋಕ್ಕೆ ಬರದೇ ಇದ್ದರೆ ಅದು ಹೀಗೆ ವಿಶ್ರಮಿಸುತ್ತೆ ಹೀಗೆ ನೀವಿಲ್ಲಿ ಪೂರ್ತಿ ಆರಾಮಾಗಿ ಕೂತ್ಕೊಂಡ್ರೆ ಅದು ಗಂಟು ಗಟ್ಟಲೆ ಕೂತಿರುತ್ತೆ ನಿದ್ದೆಗೆ ಬೀಳ್ದೇನೆ ಅಂದ್ರೆ ಹೀಗೆ ಮಾತ್ರ ಅದಕ್ಕೆ ವಿಶ್ರಮಿಸೋದಕ್ಕೆ ಬರೋದು ಅದಕ್ಕೆ ನಿದ್ದೆಯ ಗುಣಮಟ್ಟ ಹೆಚ್ಚಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಆ ಥರ ಏನೂ ಇಲ್ಲ ದೇಹನ ಆರಾಮಾಗಿಟ್ಕೊಳ್ಳೋದನ್ನು ಕಲಿಯಿರಿ ಪ್ರಜ್ಞಾಪೂರ್ವಕವಾಗಿ ಈಗಿಲ್ಲಿ ಕೂತಿದ್ದಾಗ ನೀವು ಮಾಡಬಹುದಾದಂಥ ಒಂದು ಸಣ್ಣ ಸಂಗತಿ ಅಂದರೆ ಕೂತ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡು ಸುಮ್ಮನೆ ನಿಮ್ಮ ಗಮನವನ್ನು ನೆತ್ತಿ ಮೇಲಿಂದ ಕಾಲು ಬೆರಳುಗಳವರೆಗೆ ಚೆಲ್ಸಿ ಗಮನಿಸಿ ಎಲ್ಲನೂ ಆರಾಮವಾಗಿ ಸಡಿಲವಾಗಿ ನೆಮ್ಮದಿಯಾಗಿದೆಯಾ ಅಂತ ಅಥವಾ ನೀವು ಹೀಗೆ ಕೂತಿದ್ದೀರಾ ಅಂತ ಕೂತಿದ್ದಾಗ ಇದನ್ನು ವಿಶ್ರಾಂತಿಗೆ ತನ್ನಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ದೇಹದ ಎಲ್ಲ ವಿಷಯನೂ ನಿಮ್ಮ ಪ್ರಜ್ಞೆಯೊಳಗಿಲ್ಲ ಎಷ್ಟಾಗುತ್ತೋ ಅಷ್ಟು ಪ್ರಜ್ಞಾಪೂರ್ವಕವಾಗಿ ವಿಶ್ರಾಂತಿಗೆ ತನ್ನಿ ನೀವು ನೋಡ್ತೀರಿ ನೀವು ಹತ್ತು ಗಂಟೆಗೆ ಮಲ್ಗೋರಾಗಿದ್ದರೆ ಇಲ್ಲಿ ಒಂದು ಗಂಟೆ ಆರಾಮದಲ್ಲಿ ಕೂತಿದ್ರೆ ನಿಮ್ಮ ನಿದ್ರೆ ಅರ್ಧ ಗಂಟೆ ಕಾಲದಷ್ಟು ಮುಂದಕ್ಕೆ ಹೋಗುತ್ತೆ ಹತ್ತು ಗಂಟೆಗೆ ನಿದ್ರೆ ಬರಲ್ಲ ಸಹಜವಾಗಿ ಎಚ್ಚರವಾಗಿರ್ತೀರಾ ಸೊ ಇನ್ಸ್ ಕ್ವಾಲಿಟಿ ಯು ಇನ್ಕ್ರೀಸ್ ದ ಕ್ವಾಲಿಟಿ ಅದರಿಂದ ನಿದ್ರೆ ಗುಣಮಟ್ಟ ಹೆಚ್ಚಿಸ್ಕೊಳ್ಳೋ ಬದಲು ನಿಮ್ಮ ಬದುಕಿನ ಗುಣಮಟ್ಟ ಹೆಚ್ಚಿಸ್ಕೊಳ್ಳಿ ಬದುಕಿನ ಗುಣಮಟ್ಟ ಹೆಚ್ಚಿಸ್ಕೊಳ್ಳೋದು ಅಂದರೆ ಜೀವನದಲ್ಲಿ ಏನೇ ಇರಲಿ ಏನಾದರೂ ಮಾಡ್ತಿರಬಹುದು ನೀವು ಸುಮ್ಮನೆ ಉಸಿರಾಡೋದರಿಂದ ಹಿಡಿದು ಎಷ್ಟೇ ಕ್ಲಿಷ್ಟವಾದ ಕೆಲಸ ಇರಬಹುದು ಆ ಕೆಲಸದ ಗುಣಮಟ್ಟ ಹೆಚ್ಚಾಗಲ್ಲ ನೀವು ಅದನ್ನು ಆರಾಮವಾಗಿ ಮಾಡದೇ ಇದ್ದರೆ ಹೌದಲ್ವಾ ಹ್ಞೂ ಏನನ್ನಾದರೂ ಪೂರ್ತಿ ಆರಾಮಾಗಿ ಮಾಡಿದ್ರೆ ಮಾತ್ರ ನೀವೊಂದು ಸೈಕಲ್ ಓಡಿಸ್ತಿದ್ದೀರಾ ಅನ್ಕೋಳೋಣ ನೀವು ಈ ಥರ ಓಡಿಸಿದ್ರೆ ಸಂತೋಷವಾಗಿ ಓಡಿಸ್ತಿದ್ದೀರಾ ಅನ್ನೋಕ್ಕಾಗಲ್ಲ ಅದೇ ನೀವು ತೀರಾ ಆರಾಮಾಗಿ ಓಡಿಸ್ತಿದ್ರೆ ನಿಮ್ಮ ಕೈಗಳನ್ನು ತೆಗೆದರೂ ಸಹ ಅದು ನೇರವಾಗೇ ಹೋಗುತ್ತೆ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಆರಾಮಾಗಿದ್ದೀರಾ ನೀವು ಆರಾಮಾಗಿರೋದ್ರಿಂದ ಸೈಕಲ್ ಓಡಿಸೋ ಗುಣಮಟ್ಟ ಹೆಚ್ಚಾಯಿತು ಅಲ್ವಾ ಈ ಎರಡು ವಿಷಯಗಳಿಗೆ ಸಂಬಂಧ ಇದೆ ಅದಕ್ಕೆ ಬದುಕಿನ ಗುಣಮಟ್ಟ ಹೆಚ್ಚಿಸ್ಕೊಂಡ್ರೆ ಸಹಜವಾಗಿ ನಿದ್ರೆ ಸಮಯ ಕಡಿಮೆ ಆಗುತ್ತೆ ಅದೇ ನಿಮ್ಮ ಬದುಕಿನ ಗುಣಮಟ್ಟ ತಗ್ಗಿದರೆ ಯಾವ ಕೆಲಸನೂ ಆರಾಮವಾಗಿ ಮಾಡೋಕ್ಕಾಗಲ್ಲ ಆಗಲೂ ನಿಮಗೆ ನಿದ್ರೆ ಬರಲ್ಲ ಆದರೆ ಒತ್ತಡದಿಂದ ನಿದ್ರೆ ಬರಲ್ಲ ಆರಾಮಾಗಿರೋದ್ರಿಂದ ಬರಲ್ಲ ಅಂತಲ್ಲ ತುಂಬ ಒತ್ತಡಕ್ಕೊಳಪಟ್ಟಿರೋದ್ರಿಂದ ನಿದ್ರೆ ಬರಲ್ಲ ಹೀಗೆ ಮಾಡಿದರೆ ನೀವು ಜಾಸ್ತಿ ಕಾಲ ಬದುಕೊಲ್ಲ ದೇಹಕ್ಕೆ ಸಾಕಷ್ಟು ವಿಶ್ರಾಂತಿ ಸಿಗದೇ ಇದ್ದರೆ ಅದು ಸಾಯುತ್ತೆ ಹಾಳಾಗುತ್ತೆ ಏನೋ ಒಂದು ಹಾಳಾಗುತ್ತೆ ನೀವು ಈಸ್ನಲ್ಲಿ ಇಲ್ದಿದ್ರೆ ಅದರ ಅರ್ಥ ನೀವು ಡಿಸ್ ಈಸ್ನಲ್ಲಿ ಇದ್ದೀರಾ ಅಂತ ಆ ಕಡೆಗೆ ಹೋಗ್ತಾ ಇದ್ದೀರಾ ಡಿಸೀಸ್ನಲ್ಲಿರೋದು ಅಂದರೆ ಅನಾರೋಗ್ಯಕ್ಕೆ ಒಳಗಾಗೋದು ಆದರೆ ನೀವು ಡಿಸೀಸ್ಡ್ ಅಂದರೆ ಸತ್ತೋದ್ರಿ ಅಂತ ಅರ್ಥ ಆದ್ದರಿಂದ ಡಿಸೀಸ್ನ ಕಡೆಗೆ ಹೋಗಬೇಡಿ ಈಸ್ನ ಕಡೆಗೆ ಹೋಗಿ ನೀವು ಸಂಪೂರ್ಣವಾಗಿ ಆರಾಮವಾಗಿದ್ದರೆ ನಿದ್ರೆಯ ಸಮಯ ಕಡಿಮೆ ಆಗುತ್ತೆ ನಿದ್ರೆಯ ಗುಣಮಟ್ಟ ಚೆನ್ನಾಗೇ ಇರುತ್ತೆ ಯಾಕೆ ಅಂದರೆ ಬದುಕಿನ ಗುಣಮಟ್ಟ ಚೆನ್ನಾಗಿರುತ್ತೆ ನೀವು ನಿದ್ರೆ ಗುಣಮಟ್ಟ ಮಾತ್ರ ಹೆಚ್ಚಿಸ್ಕೋಬೇಕು ಅಂದರೆ ಜೀವನ ಹಾಗೆ ನಡೆಯೋಲ್ಲ ಬೆಳಿಗ್ಗೆ ಚೆನ್ನಾಗಿ ಎದ್ರೆ ರಾತ್ರಿ ಚೆನ್ನಾಗಿ ಮಲಗೆ ಮಲಗ್ತೀರಾ ಇದನ್ನ ಜನರಿಗೆ ಕೊಡೋದಕ್ಕೆ ಬಹಳಷ್ಟು ಪದ್ಧತಿಗಳಿವೆ ಪೌರ್ವಾತ್ಯ ದೇಶಗಳಲ್ಲಿ ವಿಶೇಷವಾಗಿ ಭಾರತದಲ್ಲಿ ಇದನ್ನೆಲ್ಲ ನಮ್ಮ ಬದುಕಿನಲ್ಲಿ ಹೆಣೆಯಲಾಗಿದೆ ಈಗೀಗ ಅವನ್ನೆಲ್ಲ ಬಿಟ್ಟುಬಿಟ್ಟಿದ್ದಾರೆ ಎಲ್ಲರೂ ಮಾಡ್ರನ್ ಆಗ್ತಿರೋದ್ರಿಂದ ಆಧುನಿಕತೆ ಅಂದರೆ ಯಾವಾಗಲೂ ಗಡಿಬಿಡಿಯಲ್ಲಿರೋದು ಸದಾ ಒತ್ತಡದಲ್ಲಿರೋದು ಕಿರಿಕಿರಿ ಪಟ್ಕೊಳ್ಳೋದು ಕಳವಳದಲ್ಲಿರೋದು ಹೀಗಿದ್ರೆ ನೀವು ಮಾಡ್ರನ್ ಇಲ್ಲ ಇಲ್ಲಾಂದರೆ ಇವನ್ನೆಲ್ಲ ನಮ್ಮ ಜೀವನದಲ್ಲಿ ಹೆಣೆಯಲಾಗಿತ್ತು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಏನೇನು ಮಾಡಬೇಕು ಹೇಗೆ ನಿಮ್ಮನ್ನು ನೀವು ತೊಡಗಿಸ್ಕೋಬೇಕು ಎಲ್ಲನೂ ನಿಶ್ಚಿತವಾಗಿತ್ತು ಈ ಪೀಳಿಗೆಯ ಪ್ರಾರಂಭದವರೆಗೂ ಎಲ್ರಿಗೂ ಅದು ಗೊತ್ತಿತ್ತು ಎಲ್ಲರೂ ಒಮ್ಮೆಲೇ ಇಂಗ್ಲೀಷ್ ಎಜುಕೇಟೆಡ್ ಆಗಿ ಆಧುನಿಕರಾಗಿ ಟೆನ್ಸ್ ಆಗಿಬಿಟ್ರು ದಿಸ್ ಆಚಾರ ವಿಚಾರ ಏನು ಮಾಡಬೇಕು ಏನು ಮಾಡಬಾರ್ದು ಬೆಳಗ್ನಿಂದ ರಾತ್ರಿವರೆಗೂ ಬದುಕಿನ ಎಲ್ಲ ವಿಷಯಗಳು ಹೇಗೆ ಮಾಡೋದು ಅಂತ ಹಂಗೆ ಮಾಡಿದ್ರೆ ಪ್ರತಿಯೊಂದು ಕೂಡ ಆರಾಮಾಗೇ ನಡೆಯುತ್ತೆ ಸಾಧ್ಯವಾದಷ್ಟು ಆರಾಮಾಗಿ ಯಾರ್ಯಾರಿಗೆ ತಮ್ಮ ಜೀವನವನ್ನು ಯೋಗ ಮತ್ತು ಆಧ್ಯಾತ್ಮಕ್ಕೆ ಸಮರ್ಪಣೆ ಮಾಡೋಕ್ಕಾಗಲ್ವೋ ಅವ್ರಿಗೆ ದೈನಂದಿನ ಬದುಕಲ್ಲೇ ಇದನ್ನು ಹೆಣೆಯಲಾಗಿತ್ತು ಕನಿಷ್ಠ ಪಕ್ಷ ಇಷ್ಟು ಆರಾಮನ ತಿಳ್ಕೊಳ್ಳಿ ಅಂತ ಬೆಳಗ್ಗೆ ಸಂತೋಷವಾಗಿ ಎದ್ದು ರಾತ್ರಿ ಆರಾಮಾಗಿ ಮಲಗ್ತೀರಾ ಅಂತ ಇವತ್ತು ಕೂಡ ಭಾರತದಲ್ಲಿ ಈ ಮಾತನ್ನು ಹೇಳ್ತಾರೆ ಯಾರಾದರೂ ನನ್ನ ಬದುಕಿನಲ್ಲಿ ಹೀಗಾಯಿತು ಹಾಗಾಯಿತು ಅಂತ ಅಂದರೆ ಜನ ಹೇಳ್ತಾರೆ ಅದು ಏನೇ ಆಗಲಿ ನನಗೆ ಕಣ್ಣು ಮುಚ್ಚಿದರೆ ನಿದ್ರೆ ಚೆನ್ನಾಗಿ ಬರುತ್ತೆ ಅವ್ನು ತುಂಬ ಹಣ ಮಾಡಿರ್ಬೋದು ಆದರೆ ನಾನು ಚೆನ್ನಾಗಿ ನಿದ್ರೆ ಮಾಡ್ತೀನಿ ಕೇಳಿದ್ದೀರಲ್ಲ ಜನ ಇದನ್ನು ಹೇಳ್ತಾರೆ ಇದೊಂದು ವಾಡಿಕೆ ಮಾತು ನಿದ್ರೆ ಚೆನ್ನಾಗಿ ಬರುತ್ತೆ ಅಂದರೆ ಜೀವನ ಚೆನ್ನಾಗಿದೆ ಅಂತ ಚೆನ್ನಾಗಿ ಬದುಕ್ತಿರೋದ್ರಿಂದನೇ ಚೆನ್ನಾಗಿ ಮಲಗ್ತಿದ್ದೀನಿ ಚೆನ್ನಾಗಿ ಬದುಕ್ತಿಲ್ದಿದ್ದರೆ ಚೆನ್ನಾಗಿ ಮಲಗೋಕ್ಕಾಗಲ್ಲ ಅದರಿಂದ ನೀವು ನಿದ್ರೆಯ ಗುಣಮಟ್ಟವನ್ನು ಹೆಚ್ಚಿಸ್ಕೊಳ್ಳಕ್ಕೆ ಹೋಗಬೇಡಿ ಬದುಕಿನ ಗುಣಮಟ್ಟವನ್ನು ಹೆಚ್ಚಿಸ್ಕೊಳ್ಳಿ ಆಗ ನೀವು ಸಹಜವಾಗೇ ಚೆನ್ನಾಗಿ ಮಲಗ್ತೀರಾ